ಸರಿ ಈಗ ಕರ್ನಾಟಕದ ಮಟ್ಟಿಗೆ ನೀವು ವಿವರಿಸಿ ಹೇಳೋದು ಆ ಪಾದಯಾತ್ರೆ ಯಾತ್ರೆ ಪಾದಯಾತ್ರೆ ಆಯ್ತು ಅಥವಾ ವಾಹನದ ಯಾತ್ರೆ ಅಲ್ಲ ನನ್ನ ಪ್ರಕಾರ ಇದು ಒಂಥರ ಪಾದ್ರಯಾತ್ರೆ ಪಾದ್ರಯಾತ್ರೆ ಅಂತಂದರೆ ಅಲ್ಲಲ್ಲಲ್ಲಿ ವಾಹನದಲ್ಲಿ ಒಂದು 5 ಕಿಲೋಮೀಟರ್ ನಡೀತಾರಂತೆ ನನಗೆ ನಮಗೆ ಮಾಹಿತಿ ಸಿಕ್ಕಿದ್ದು ಒಂದು 5 ಕಿಲೋಮೀಟರ್ ನಡೀತಾರೆ ಕ್ಯಾಮ್ರಾ ಮುಂದೆ ಸ್ಟೇಜ್ ಮ್ಯಾನೇಜ್ಮೆಂಟ್ ಅಲ್ಲಿ ನಡೀತಾ ಇದೆ ಸೊ ಮಿಕ್ಕಿದೆಲ್ಲನೂ ಅವರು ಅವರು ವ್ಯಾನ್ ಇದೆ ಅದ್ರ ಬರ್ತಾ ಇರ್ತಾರೆ ಒಂದಷ್ಟು ಜನ ನಡೀತಾರೆ ಗಾಂಧೀಜಿಯವರು ಕೂಡ ಪಾದಯಾತ್ರೆ ಮುಖಾಂತರ ಭಾರತವನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಸ್ವಾತಂತ್ರ್ಯದ ಪರಿಕಲ್ಪನೆ ಬರಕ್ಕಿರುವುದು ಅರವಿಂದ ಅವರು ಆ ಕಾಲದಲ್ಲಿ ಹೇಳಿದ್ರು ಭಾರತವನ್ನು ಯಾರು ಅರ್ಥ ಮಾಡ್ಕೊಂಡ್ರೆ ಅವರೆಲ್ಲ ಕಾಲ್ನಡಿಗೆ ಇದೆ ನಡೆದವರೇ ಈ ಕಾಲಘಟ್ಟದಲ್ಲಿ ಇಡೀ ಭಾರತವನ್ನ ಪರಿಭ್ರಮಣವನ್ನಾಗಿ ರಾಹುಲ್ ಗಾಂಧಿ ಮಾಡಕ್ಕಾಗಲ್ಲ ಕಾಲ್ನಡಿಗೆ ಎಲೆಕ್ಷನ್ ಅಂತ ಮಾಡ್ತಿರುವಾಗ ಎಲೆಕ್ಷನ್ ಮುಗಿದು ಸರ್ಕಾರ ಬಂದ್ಬಿಟ್ಟಿರುತ್ತೆ ಆಮೇಲೆ ಒಂದು 5 ವರ್ಷ ಮುಗಿಯುವುದೇನು ಭಾರತ ಸುತ್ತಕ್ಕೆ ಬರಿಗಾಲದಲ್ಲಿ ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಯಾತ್ರೆ ಹೋಗುತ್ತೆ ಇವ್ರದ್ದು ಭಾರತ ಜೋಡೋ ಯಾತ್ರೆ ಅಂತ ಏನ್ ಮಾಡ್ತೇವೆ ಇದು ಕರ್ನಾಟಕದ ಮೇಲೆ ಆಗುವ ಪರಿಣಾಮಗಳೇನು ರಾಜಕೀಯವಾಗಲಿ ಸಾಮಾಜಿಕವಾಗಲಿ ಏನಾಗುತ್ತೆ ಸಾಮಾಜಿಕವಾಗಂತೂ ಏನೂ ಆಗಲ್ಲ ಇವರು ಎಂಟ್ರ್ ಆಗ್ತಾರೆ ಚಾಮರಾಜನಗರದಲ್ಲಿ ಬರ್ತಾರೆ ಚಾಮರಾಜನಗರದಲ್ಲಿ ಬಂದು ಮೈಸೂರಿಗೆ ಬಂದು ಮೈಸೂರಲ್ಲಿ ಆವತ್ತು ದಸರಾ ನಡೀಬೇಕಾದ್ರೆ ದಸರಾನ ಎಂಜಾಯ್ ಮಾಡ್ತಾರೆ ದಸರಾ ಎಂಜಾಯ್ ಮಾಡಿದ್ಮೇಲೆ ಮೇಲ್ಕೋಟೆಗೆ ಬರ್ತಾರೆ ಎಲ್ಲಿ ಟಿಪ್ಪುನ ಯಾರು ಬಂಟ್ರಿದ್ದಾರೆ ಅವರೆಲ್ಲರೂ ಟಿಪ್ಪುನ ಎಲ್ಲಿ ಟಿಪ್ಪು ಅಟ್ರಾಸಿಟಿ ಆಗಿತ್ತು ಅಲ್ಲಿ ಹೋಗ್ತಾರೆ ಮೇಲ್ಕೋಟೆಗೂ ಹೋಗ್ತಾರೆ ಆಮೇಲೆ ಆಮೇಲೆ ಅದು ತುಮಕೂರು ಜಿಲ್ಲೆಗೆ ಎಂಟ್ರ್ ಆಗುತ್ತೆ ತುಮಕೂರು ಜಿಲ್ಲೆಗೆ ಎಂಟ್ರ್ ಆದಮೇಲೆ ಮತ್ತೆ ಚಿತ್ರದುರ್ಗ ಚಿತ್ರದುರ್ಗ ಥ್ರೂ ತಮಿಳ್ನಾಡು ಕೊಟ್ಟೋಗುತ್ತೆ ಸರ್ ಆಂಧ್ರ ಕೊಟ್ಟೋಗುತ್ತೆ ಆಂಧ್ರದಿಂದ ಮತ್ತೆ ರಾಯಚೂರಿಗೆ ಬರುತ್ತೆ 21 ದಿವಸ ಈ ಯಾತ್ರೆ ಏನು ಮಾಡ್ತಾ ಇದ್ದಾರೆ ಇವರು ಈ 21 ದಿವಸದ ಯಾತ್ರೆ ಏನಿದೆ ರಾಜಕೀಯವಾಗಿ ಏನು ರಿಫ್ಲೆಕ್ಟ್ ಮಾಡ್ತಿದೆ ಅಂದರೆ ಈಗಾಗಲೇ ಒಂದು ಕಡೆ ಡಿ ಕೆ ಶಿ ಇದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಇದ್ದಾರೆ ಇವರು ರಿಫ್ಟ್ನ ಜಾಸ್ತಿ ಮಾಡಿಸಿದೆ ಹೊರತು ಈ ರಿಫ್ಟ್ನ ಕಡಿಮೆ ಮಾಡಿಸಿಲ್ಲ ಆಮೇಲೆ ಡಿ ಕೆ ಶಿ ಅವರಿಗೆ ನಿಜವಾದ ಚಾಲೆಂಜ್ ಇರೋದು ಇಲ್ಲಿ ಅಂದರೆ ಅವರ ನಾಯಕತ್ವಕ್ಕೆ ಅಥವಾ ಅವರ ಕೆ ಪಿ ಸಿ ಸಿ ಪ್ರೆಸಿಡೆಂಟ್ಶಿಪ್ಗೆ ಈ ಯಾತ್ರೆ ಯಾಕೆ ಅಂತಂದರೆ ಇದು ಭಾರತೀಯ ಜನತಾ ಪಕ್ಷದ ಮೇಲೆ ಖಂಡಿತವಾಗಲೂ ಅಂಥ ಪ್ರಭಾವ ಬೀರಲ್ಲ ಯಾಕೆ ಅಂತಂದರೆ ನೋಡಿ ಚಾಮರಾಜನಗರದಲ್ಲಿ ನಮಗೀಗಾಗಲೇ ವಿ ಆರ್ ವೆರಿ ಸ್ಟ್ರಾಂಗ್ ಇನ್ ಆರ್ಗನೈಸೇಷನ್ ಅಂದರೆ ಭಾರತೀಯ ಜನತಾ ಪಕ್ಷ ಏನಿದೆ ಚಾಮರಾಜನಗರದಲ್ಲಿ ಆರ್ಗನೈಸೇಷನ್ ಸ್ಟ್ರಾಂಗ್ ಇದೆ ಒಂದು 2-3 ಕ್ಯಾಂಡಿಡೇಟ್ ಸೆಲೆಕ್ಷನ್ ಕರೆಕ್ಟ್ ಆಯ್ತು ಅಂತಂದರೆ 4 ಕ್ಷೇತ್ರ ಇದೆ 4 ಕ್ಷೇತ್ರದಲ್ಲಿ 2 ಕ್ಷೇತ್ರದಲ್ಲಿ ನಾವು ಖಂಡಿತವಾಗ್ಲು ಜಯ ಸಾಧಿಸ್ತೀವಿ ಇನ್ನು 2 ಕ್ಷೇತ್ರದಲ್ಲಿ ಕ್ಯಾಂಡಿಡೇಟು ಯಾರಾಗ್ತಾರೆ ಅನ್ನೋದ್ರ ಮೇಲೆ ಒಂದು 5-6 ಕ್ಷೇತ್ರಗಳನ್ನು ಗೆಲ್ಲತಕ್ಕಂಥದ್ದು ಅಂದರೆ ಮೈಸೂರು ಮತ್ತು ಚಾಮರಾಜನಗರ ಮತ್ತು ಮಂಡ್ಯದಲ್ಲೂ ಸಹ ಒಂದಷ್ಟು ಭಾಗಗಳಲ್ಲಿ ಎಫೆಕ್ಟ್ ಆಗುತ್ತದು ಅದಾದಮೇಲೆ ಮೈಸೂರಿಗೆ ಬಂದಾಗ ಮೈಸೂರಲ್ಲಿ ನಮ್ಮದು ಆರ್ಗನೈಸೇಷನ್ ಸ್ಟ್ರಾಂಗ್ ಇದೆ ಯಾರು ಗೆಲ್ಲಬೇಕೋ ಅವ್ರು ಗೆದ್ದೇ ಗೆಲ್ತಾರೆ 1-2 ಕ್ಷೇತ್ರದಲ್ಲಿ ಈ ಕಡೆ ಆ ಕಡೆ ಅದು ಬೇರೆ ವಿಚಾರ ಒಂದು 2-3 ಸಾವಿರ ಮತಗಳು ವೇರಿಯೇಷನ್ಸ್ ಇದ್ದೇ ಇರುತ್ತೆ ಮಂಡ್ಯಕ್ಕೆ ಬಂದರೆ ಮಂಡ್ಯದಲ್ಲಿ ಇಟ್ಸ್ ಅ ಡಿಫ್ರೆಂಟ್ ಬಾಲ್ ಗೇಮ್ ಆಲ್ ಟುಗೆದರ್ ಕಾಂಗ್ರೆಸ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಸ್ಟ್ರೆಂತ್ ಜೆ ಡಿ ಎಸ್ ಎಸ್ಗೆ ಅವ್ರದೇ ಒಂದು ಸ್ಟ್ರೆಂತ್ ಇದೆ ಮತ್ತು ಬಿ ಜೆ ಪಿ ಅವ್ರದ್ದೇನಿದೆ ಈಗನ್ನೆಲ್ಲ ಕಂಡುಕೊಳ್ತಿದೆ ಬಿ ಜೆ ಪಿ ಒಂದು 3-4 ಕ್ಷೇತ್ರದಲ್ಲಿ ನಾವು ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ದೀವಿ ಸೀರಿಯಸ್ ಕ್ಯಾಂಡಿಡೇಟ್ಸ್ ಇರೋದ್ರಿಂದ ಅಲ್ಲೂ ಸಹ ಸಕ್ಸಸ್ ಏನಿದೆ ಸಿಗೋ ಮಟ್ಟದಲ್ಲಿದೆ ಆಮೇಲೆ ತುಮಕೂರು ಜಿಲ್ಲೆ ಏನಿದೆ ತುಮಕೂರು ಜಿಲ್ಲೆಯಲ್ಲಿ ಸಾಕಷ್ಟು ಮಟ್ಟಕ್ಕೆ ಭಾರತೀಯ ಜನತಾ ಪಕ್ಷದ ಬೇರುಗಳಿವೆ ಅವರು ಹೋಗೋ ಏನು ರೋಡ್ ಇದೆ ಅಲ್ಲ ಎಲ್ಲವೂ ಸಹ ಬಿ ಜೆ ಪಿ ಡ್ರಿವನ್ ರೋಡ್ಸ್ ಅಂದರೆ ಬಿ ಜೆ ಪಿಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರಬಹುದು ಅಥವಾ ಜನ ಇರಬಹುದು ಎಲ್ಲರೂ ಸಹ ಬಿ ಜೆ ಪಿಗೆ ಚಿತ್ರದುರ್ಗಕ್ಕೆ ಬಂದರೂ ಚಿತ್ರದುರ್ಗದಲ್ಲೂ ಸೇಮ್ ವಿಚಾರ ಇದೆ ರಾಯಚೂರಿಗೆ ಹೋಗ್ತಾರೆ ರಾಯಚೂರಲ್ಲೂ ಸೇಮ್ ವಿಚಾರ ಆಗಿದೆ ಅಂದರೆ ಎಲ್ಲವನ್ನೂ ಸಹ ರಾಹುಲ್ ಗಾಂಧಿಯವರು ಪೊಲಿಟಿಕಲಿ ಮಾಡೋ ಇಂಪ್ಯಾಕ್ಟ್ ಏನು ಅಂದರೆ ರಿಫ್ಟ್ ಬಿಟ್ವೀನ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜಾಸ್ತಿ ಆಗುತ್ತೆ ಮತ್ತು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಈಗ ಖಡಕ್ ಕೇಳಿಕೆಗಳನ್ನ ಕೊಟ್ಟಿದ್ದಾರೆ ಅವ್ರ ನಾಯಕರುಗಳಿಗೆ 5,000 ಜನ ಕರ್ಕೊಂಬನ್ನಿ ಅಂದರೆ ಇದು ಇನ್ನೊಂದು ಸಾಬೀತು ಮಾಡುತ್ತೆ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ ನನಗಿಂತ ವರ್ಚಸ್ಫುಲ್ ನಾಯಕನ ಅಥವಾ ನಾನ್ ವರ್ಚಸ್ಫುಲ್ ನಾಯಕನ ಅನ್ನೋದು ರಾಹುಲ್ ಗಾಂಧಿಯವ್ರಿಗೆ ಇಲ್ಲೊಂದು ಪ್ರಶ್ನೆ ಹಾಕ್ಕೊಬೇಕು ಅವ್ರು ರಾಯಚೂರು ಎಕ್ಸಿಟ್ ಮಾಡೋ ಟೈಮಿಗೆ ಬರುತ್ತೆ ಆ ಎಕ್ಸಿಟ್ ಮಾಡೋ ಟೈಮಲ್ಲಿ ಟೋಟಲ್ ಸಿದ್ದರಾಮೋತ್ಸವಕ್ಕೆ ಇವ್ರು ಏನು ಕ್ಲೈಮ್ ಮಾಡ್ತಾರೆ ಅಥವಾ ಎಷ್ಟು ಜನ ಬಂದಿದ್ರು ಫ್ಯಾಕ್ಟ್ಫುಲಿ ಹಾಗೆ ರಾಹುಲ್ ಗಾಂಧಿಯವರು ಎಲ್ಲೆಲ್ಲಿ ಪಾದಯಾತ್ರೆನ ಬಿಟ್ಬಿಡಿ ಪಾದಯಾತ್ರೆ ಜೊತೆಗೆ ಅವರು ಎಲ್ಲೆಲ್ಲಿ ಸಭೆ ಮಾಡ್ತಾರೆ ಸಿದ್ದರಾಮೋತ್ಸವಕ್ಕಿಂತ ಜಾಸ್ತಿ ಜನ ಬಂದಿದ್ರಾ ಇನ್ನು ಒಂದು ವಿಚಾರ ಅದನ್ನು ಅವರೇ ಅರ್ಥ ಮಾಡ್ಕೊಬೇಕು ಆಮೇಲೆ ಮೇಕೆದಾಟಿನ ಪಾದಯಾತ್ರೆ ಏನಿತ್ತು ಇದಕ್ಕಿಂತ ಜಾಸ್ತಿ ಜನ ರಾಹುಲ್ ಗಾಂಧಿಯವ್ರ ಪಾದಯಾತ್ರೆಗೆ ಸೇರ್ಸೋಕ್ಕಾಗುತ್ತಾ ಡಿ ಕೆ ಶಿವಕುಮಾರ್ ಅವರು ಅಂದರೆ ಡ್ರಿಫ್ಟ್ ಬಿಟ್ವೀನ್ 2 ಫ್ಯಾಕ್ಷನ್ಸ್ ಆಫ್ ಕಾಂಗ್ರೆಸ್ ಏನಿದೆ ಇದು ಜಾಸ್ತಿ ಆಗಲಿಕ್ಕೆ ಈ ಪಾದಯಾತ್ರೆ ಕರ್ನಾಟಕದಲ್ಲಿ ಸಾಕ್ಷಿ ಆಗುತ್ತೆ 21 ದಿನ ಪಾದಯಾತ್ರೆ ಕರ್ನಾಟಕದಲ್ಲಿ ನಡೆಯುತ್ತೆ ಸೊ ಅದಕ್ಕೆ ಆಲ್ ಟುಗೆದರ್ ಆಲ್ಟರ್ನೇಟ್ ಆಗಿ ಬಿಜೆಪಿ ನಾವು ಈಗ ಜನೋತ್ಸವ ಏನಿದೆ ಜನಸ್ಪಂದನೆ ಕಾರ್ಯಕ್ರಮಗಳೇನಿದೆ ಆಮೇಲೆ ಈಗಾಗಲೇ ನಮ್ಮ ನಾಯಕ ಸಿ ನಾವು ಎಲ್ಲದಕ್ಕಿಂತ ಜಾಸ್ತಿ ನಾವುಗಳೇನು ಸಜೆಸ್ಟ್ ಮಾಡ್ತಿದ್ದೀವಿ ಅಂತಂದರೆ ಹೇಗೆ ಯು ಪಿನಲ್ಲಿ ನಮಗೆ ಪ್ರೋ ಬಿ ಜೆ ಪಿ ಆಯಿತು ಪ್ರೋ ಬಿ ಜೆ ಪಿ ಏನಕ್ಕಾಯಿತು
ಏನು ಸ್ಕೀಮ್ಸ್ ಇದೆ ಇದನ್ನು ನಾವು 80,000 ಸಭೆಗಳ ಮೂಲಕ ಚಿಕ್ಕ ಚಿಕ್ಕ ಸಭೆಗಳ ಮೂಲಕ ಅಂದರೆ ಒಂದು 100 to 250 ಅಥವಾ 300 ಜನಗಳನ್ನು ಸಭೆಗಳನ್ನು ಸೇರಿಸಿ 80,000 ಸಭೆಗಳನ್ನು ಆಗಿತ್ತು ಎಲ್ಲಿ ಉತ್ತರ ಪ್ರದೇಶದಲ್ಲಿ ಈ ರೀತಿ ಸಭೆಗಳು ನಾವು ಕರ್ನಾಟಕದಲ್ಲೂ ಮಾಡ್ತೀವಿ ಕರ್ನಾಟಕದಲ್ಲೂ ಸಹ ಅಂದರೆ ಈ ಜನೋತ್ಸವ ಜನಸ್ಪಂದನೆ ಏನಿದೆ ಇದು ಒಂದು ರೀತಿ ಮಾಸ್ ಗ್ಯಾದರಿಂಗು ಇದರಲ್ಲಿ ಸ್ಕೀಮ್ಸ್ನ ಒಂದು 5 ಸ್ಕೀಮ್ 10 ಸ್ಕೀಮ್ ಹೇಳ್ಬೋದು ಎಲ್ಲರಿಗೂ ತಲೆಗೆ ಹೋಗಲ್ಲ ಆದರೆ ನಾವು 100 to 300 ಜನ ಸೇರಿಸ್ತಕ್ಕಂತಹ ಜನಸ್ಪಂದನ ಕಾರ್ಯಕ್ರಮಗಳೇನಿರ್ತವೆ ಸಣ್ಣ ಸಣ್ಣ ಮಟ್ಟದಲ್ಲಿ ರಾಹುಲ್ ಗಾಂಧಿ ಪಾದಯಾತ್ರೆ ಅದರ ಮಟ್ಟಿಗೆ ನಡೀತಾ ಇದ್ರೆ ನಾವೀಗಾಗಲೇ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇನ್ನೂ ಚೆನ್ನಾಗಿ ನಡೆಸ್ತೀವಿ ಆಮೇಲೆ ನಮ್ಮ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಸ್ಕೀಮ್ಸ್ ಇರ್ಬೋದು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಬೆನಿಫಿಟ್ ಸ್ಕೀಮ್ಸ್ ಏನಿದೆ ವೆಲ್ಫೇರ್ ಸ್ಕೀಮ್ಸು ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ಸ್ನ ಆಟೋಮ್ಯಾಟಿಕಲಿ ಈಗ ಮಾಹಿತಿ ಡಿಜಿಟಲ್ ಮಾಹಿತಿ ಮೂಲಕನೋ ಅಥವಾ ಬೇರೆ ಬೇರೆ ಮಾಹಿತಿಗಳ ಮೂಲಕ ತಿಳಿಸ್ತಾ ಇರ್ತೀವಿ ಇಂಡಿವಿಜುವಲ್ ಬೆನಿಫಿಟ್ ಸ್ಕೀಮ್ಸ್ ಏನಿದೆ ಇದನ್ನು ನಾವು ಜನಕ್ಕೆ ಅವರ ಸಣ್ಣ ಸಣ್ಣ ಮೊಹಲ್ಲಾ ಸಭೆಗಳ ಮೂಲಕ ತಿಳಿಸ್ತೇವೆ ಎಸ್ 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 ಡೆಫಿನೆಟ್ಲಿ ದಿಸ್ ಇಸ್ ಅವರ್ ಪ್ರೋಗ್ರಾಮ್ ಅಲ್ಲ ನಾನು ರಾಹುಲ್ ಗಾಂಧಿ ಅವರು ನೋಡಿ ನನಗೆ ಒಂದು ಪ್ರಶ್ನೆ ಇದೆ ಅಂತ ಕೇಳಿದ್ರು ಏನು ಅಂದರೆ ಅಮಿತಾಬ್ ಬಚ್ಚನ್ ಪಾಪ ಅವ್ರದ್ದು ABC ಫೇಲ್ ಆಗೋಗುತ್ತೆ ಯಾವಾಗ ಅವರು ಈ ಬೆಂಗಳೂರಿನಲ್ಲಿ ಮಿಸ್ ಯೂನಿವರ್ಸ್ದು ಮಿಸ್ ವರ್ಲ್ಡ್ದು ಒಂದು ಸ್ಪರ್ಧೆ ಏರ್ಪಡಿಸಿ ಮಾಡಿರ್ತಾರೆ ಪಾಪ ಫೇಲ್ ಆಗೋಗುತ್ತೆ ಪ್ರೋಗ್ರಾಮ್ ಸಕ್ಸಸ್ಸು ಬಟ್ ಲಾಸ್ ಆಗುತ್ತೆ ಅವ್ರಿಗೆ ಲಾಸ್ ಆದಮೇಲೆ 1999 ವರ್ಲ್ಡ್ ಕಪ್ ಬಂದಿತ್ತಾಗ ಸೊ ನನಗೆ 1999 ವರ್ಲ್ಡ್ ಕಪ್ಪಲ್ಲಿ ಯಾವುದೋ ಒಂದು ಚಾನಲ್ಲವರು ಆಗ ನಾವು ಇನ್ನೂ ಓದ್ತಾ ಇದ್ವಿ MG ರೋಡ್ನಲ್ಲಿ ನಾವು ಏನೋ ಒಂದು ಸಾಮಾನು ತೆಗೆದುಕೊಳ್ಬೇಕು ಅಂತ ಹೋಗ್ತಿದ್ದಾಗ ಒಂದು ಚಾನಲ್ವರು ಕೇಳ್ತಾರೆ ಅಮಿತಾಬ್ ಬಚ್ಚನ್ಗೆ ನೀವು ಏನು ಸಜೆಸ್ಟ್ ಮಾಡ್ತೀರಾ ಅಂತ ನಾನು ಹೇಳಿದೆ ಅಮಿತಾಬ್ ಬಚ್ಚನ್ ಅವರು ಈಗ ಫಿಲಮ್ ಇಂಡಸ್ಟ್ರಿ ಎಕ್ಸಿಟ್ ಮಾಡಬೇಕು ಬಂದು ಹ್ಯಾಂಕರಿಂಗ್ ಮಾಡಬೇಕು ಅಥವಾ ಕ್ರಿಕೆಟ್ನಲ್ಲಿ ಕಾಮೆಂಟ್ರಿ ಮಾಡೋದು ಉತ್ತಮ ಅಂತ ಹೇಳಿದ್ದೆ ತದನಂತರದಲ್ಲಿ ಅವರು ಸಕ್ಸಸ್ ಕಂಡಿದ್ದೆ ಕೋನ್ ಬನ್ನಿ ಕರೋಪತಿನಲ್ಲಿ ಆ್ಯಂಕರಿಂಗ್ ಮಾಡಿಕೊಂಡು ನಾನು ಇವತ್ತು ರಾಹುಲ್ ಗಾಂಧಿಯವ್ರಿಗೆ ಏನು ಹೇಳ್ತೀನಿ ಅಂದರೆ ಅವರು ಈ ರಾಜಕಾರಣವನ್ನು ಬಿಟ್ಟು ಅವರ ಪ್ಯಾಷನ್ ಏನಿದೆ ಅದನ್ನು ಫಾಲೋ ಮಾಡೋದು ಒಳ್ಳೆಯದು ಅಲ್ಲ ಏನೇ ಇರ್ಬೋದು ಅದು ಪ್ಯಾಷನ್ ಅವ್ರಿಗೆ ಮೋಸ್ಟ್ ಪ್ರಾಬಬ್ಲಿ ಅಲ್ಲ ಪ್ಯಾಷನ್ ಅಂದರೆ ಅವ್ರಿಗಿರ್ಬೋದು ಎಲ್ಲ ಒಂದು ಕಡೆ ಅಲ್ಲ ಅವ್ರ ಪಾಪ ಎಲ್ಲ ಕಡೆ ಇಡೀ ಪ್ರಪಂಚ ಸುತ್ತಬೇಕು ಅಂತ ಅವ್ರ ಪ್ಯಾಷನ್ ಇರಬಹುದು ಅಥವಾ ಹೊಸ ಹೊಸ ಜಾಗಗಳು ನೋಡಬೇಕು ಹೊಸ ಹೊಸ ಜನಗಳನ್ನ ಭೇಟಿ ಮಾಡಬೇಕು ಅನ್ನೋದು ಅವ್ರ ಪ್ಯಾಷನ್ ಇರಬಹುದು ನಮಗೇನೋ ಅವ್ರು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಹಂಗೆ ಅನಿಸುತ್ತೆ ಸೊ ಸೋಷಿಯಲ್ ಮೀಡಿಯಾಗಳು ನೋಡಿದಾಗ ಅವರೆಲ್ಲ ಒಂದು ಕಡೆ ಹೊಸದಾಗಿ ಪಾರ್ಟಿ ಮಾಡೋದು ಯಾವುದೋ ಹೊಸ ಐಲ್ಯಾಂಡಲ್ಲಿ ಹೋಗಿ ಕೂತ್ಕೊಂಡು ಅವ್ರದೇ ಆದಂಥ ಸ್ನೇಹಿತರ ಪಡೆ ಸೇರಿಸ್ಕೊಂಡು ಪಾರ್ಟಿ ಮಾಡೋದು ನಾವು ನೋಡಿದ್ದೀವಿ ಅದು ಪ್ಯಾಷನ್ ಇರ್ಬೋದು ಅವ್ರಿಗೆ ಆದರೆ ರಾಜಕಾರಣ ಅಂತೂ ಖಂಡಿತವಾಗ್ಲೂ ಅವ್ರ ಪ್ಯಾಷನ್ ಅಲ್ಲ ನನ್ನ ಒಂದು ಸೀರಿಯಸ್ ಸಜೆಷನ್ನು ನಾನು ಯೂಶ್ವಲಿ ಏನಂದರೆ ಯಾರನ್ನೇ ಆಗಲಿ ಭೇಟಿ ಮಾಡಿದಾಗ ನೇರವಾಗಿ ಮಗಕ್ಕೆ ಮಾಡ್ತಾಳಂಥ ವ್ಯಕ್ತಿ ನಾನು ಅವ್ರಿಗೆ ಹೇಳ್ತೀನಿ ಸರ್ ನೀವು ನಿಮ್ಮ ಪ್ಯಾಷನ್ ಇದೆ ಎದೆ ಮುಟ್ಟು ನೋಡ್ಕೊಂಡು ಹೇಳಿ ನೀವು ರಾಜಕಾರಣಕ್ಕೆ ಸೆಟ್ ಆಗ್ತಿರೋ ಇಲ್ಲವೋ ಅಂತ ಹೇಳಿ ನೀವು ಸೆಟ್ ಆಗಿಲ್ಲ ಅಂದರೆ ಯಾಕೆ ಇದೆಲ್ಲ ವೇಸ್ಟ್ ಮಾಡ್ತೀರಾ ಕಾಂಗ್ರೆಸ್ ಪಕ್ಷ ಉಳಿಬೇಕು ಯಾಕೆ ಅಂತಂದರೆ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದರೂ ಸಹ ನಾವು ಡೆಮಾಕ್ರಸಿನ ಬಯಸಂಥವ್ರು ಡೆಮಾಕ್ರಸಿ ಓಪ್ಲೆಸ್ ಡೆಮಾಕ್ರಸಿ ಇಸ್ ಬೆಸ್ಟ್ ದ್ಯಾನ್ ಬೆಸ್ಟ್ ಆಫ್ ಡಿಕ್ಟೇಟರ್ಶಿಪ್ ಅನ್ನತಕ್ಕಂತಹ ವಿಚಾರಧಾರೆ ನಾನು ಪರ್ಸ್ನಲಿ ಇಟ್ಕೊಂಡಿದ್ದೇನೆ ಸೊ ಅದರಿಂದಾಗಿ ಒಂದು ಆಲ್ಟರ್ನೇಟಿವ್ ಅಂತೂ ಇರಲೇಬೇಕು ಪ್ರತಿಯೊಬ್ಬರಿಗೂ ಆಲ್ಟರ್ನೇಟಿವ್ ಇರಬೇಕು ಅದು ಕಾಂಗ್ರೆಸ್ ಪಕ್ಷಕ್ಕೆ BJPಗೆ ಅಂತ ಆಗಲಿ ಅಥವಾ ಕಾಂಗ್ರೆಸ್ಗೆ ಅಂತ ಆಗಲಿ ಅಥವಾ ಇನ್ಯಾವುದಕ್ಕೂ ಆಗಲಿ ಅದರಿಂದಾಗಿ ಒಂದು ಈ ನಾವು ಎಲ್ಲ ಪಕ್ಷಗಳನ್ನು ನೋಡಿದಾಗ ಕಾಂಗ್ರೆಸ್ ಪಕ್ಷಕ್ಕೆ ಆಲ್ಟರ್ನೇಟಿವ್ ಆಗಿರಲಿಕ್ಕೆ ಎಲ್ಲ ಅರ್ಹತೆ ಇದೆ ಇರಲಿ ಕಾಂಗ್ರೆಸ್ ಪಕ್ಷನೇ ಆಲ್ಟರ್ನೇಟಿವ್ ಆಗಿರಲಿ ಅದರಿಂದಾಗಿ ಯಾರಾದರೂ ಹೊಸ ನಾಯಕರುಗಳಿಗೆ ಯಾರಿಗಾದರೂ ಪಕ್ಷನ ಬಿಟ್ಟುಕೊಟ್ಟು ಅಂದರೆ ಅವರಲ್ಲಿ ಆಮೇಲೆ ಈ ಗಾಂಧಿ ಫ್ಯಾಮಿಲಿಯ ಡೆಸ್ಪಿರೇಷನ್ ಏನಿದೆಯಲ್ಲ ಅಂದರೆ ಇವರೇ ಇರಬೇಕು ಅಂತ ಹೇಳಿ ಡಿ ಇವರು ಏನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಒಂದು ಅವರ ಸಭೆಯನ್ನು ಸೇರಿದ್ರು ಜೈಪುರಲ್ಲಿ ಆ ಸಭೆಯಲ್ಲಿ ಹೇಳ್ತಾರೆ RSSಗೆ ನಾವು ಪರ್ಯಾಯವನ್ನು ಕಟ್ಟೋಣ ಅಂತ ಇವರು RSS ತತ್ವ ಸಿದ್ಧಾಂತವನ್ನು ಇವರು ತಿಳ್ಕೊಬೇಕಾಗಿತ್ತು RSSಗೆ ಮತ್ತು RSS ಏನಿರುತ್ತೆ ಹಿಂದ್ಗಡೆ ಕೆಲಸ ಮಾಡ್ತಾರೆ ಅವರು ಗ್ರೌಂಡಲ್ಲಿ ಕೆಲಸ ಮಾಡ್ತಾರೆ ಆಮೇಲೆ ಎಲ್ಲದಕ್ಕಿಂತ ಜಾಸ್ತಿ ರಾಷ್ಟ್ರವನ್ನು ನಂಬಿರತಕ್ಕಂಥದ್ದು ಯಾರೂ ಸಹ ಸೆಲ್ಫ್ ಅಂದರೆ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡೋರು ಇಲ್ಲ ಆ ಸ್ವಾರ್ಥ ಕೆಲಸ ಮಾಡೋರು ಯಾವುದೋ ಒಂದು ಆರ್ಗನೈಸೇಷನಲ್ಲಿ 1% 2% ಇದ್ದೇ ಇರ್ತಾರೆ ಅದು ಬೇರೆ ಇರ್ಬೋದು ಇರಬಹುದು RSSಲ್ಲಿ ನನ್ನಂತೂ ಕಂಡಿಲ್ಲ ಅದು ಇರಬಹುದು ಇಲ್ಲ ಅಂತಲೂ ನಾನು ಹೇಳಲ್ಲ ಆದರೆ ಈ ಒಂದು ಫೋರ್ಸ್ ಇದೆಯಲ್ಲ ಇವರು ಡೈರೆಕ್ಟ್ ರಾಜಕಾರಣದಲ್ಲಿ ಬರಲ್ಲ ಆಮೇಲೆ ಎಲ್ಲರೂ ಸಹ ಭಾರತದ ಮೇಲೆ ಕೆಲಸ ಇಟ್ಕೊಂಡಿರ್ತಾರೆ ಯಾರಿಗೂ ಅಧಿಕಾರದ ಆಸೆ ಇಲ್ಲ ಅಧಿಕಾರದ ಮೋಹನೂ ಇಲ್ಲ ಆದರೆ ಕಾಂಗ್ರೆಸ್ ಅಥವಾ ಬೇರೆ ಪಕ್ಷಗಳಲ್ಲಿ ಏನು ಅಂದರೆ ಅಧಿಕಾರದ ಮೋಹ ಅಧಿಕಾರದ ಆಸೆ ಯಾರು ಕೆಲಸ ಮಾಡ್ತಾರೆ ನನಗೆ ಸಿಗ್ಬೇಕು ಅಧಿಕಾರ ಅನ್ನತಕ್ಕಂಥದ್ದು ಎಲ್ಲರಿಗೂ ಇರೋದ್ರಿಂದ ಫೇಲ್ ಆಗ್ತಾ ಇದೆ
ಒಂದು ಒಳ್ಳೆ ಪರ್ಯಾಯ ಕಾಂಗ್ರೆಸ್ಗೆ ಅಂದರೆ ಈ ಕುಟುಂಬ ಏನಿದೆ ಈ ಕುಟುಂಬ ಆ ಸ್ಥಾನಕ್ಕೆ ಹೋಗಬಹುದು ಅಂದರೆ ನಮಗೆ ಸ್ವಾರ್ಥ ಇಲ್ಲ ನಾವು ಹಿಂದ್ಗಡೆಕ್ಕಿಂತ ಕೆಲಸ ಮಾಡ್ತೀವಿ ನಾವು ನಿಮಗೆ ಗೈಡಿಂಗ್ ಫ್ಯಾಕ್ಟ್ರಾಗಿ ಕೆಲಸ ಮಾಡ್ತೀವಿ ಫೈನಲ್ ಡಿಸಿಷನ್ ಏನಿದೆ ಅಂದರೆ ಈಗ ನೋಡಿ ನಾನು ಒಂದು ಪುಸ್ತಕ ಓದ್ತಿದ್ದೆ ನಟವರ್ ಸಿಂಗ್ ಅವ್ರು ಪುಸ್ತಕ ಓದ್ತಿದ್ದೆ ಆಗ ನಟವರ್ ಸಿಂಗ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಸತೀಶ್ ಸತೀಶ್ ಸುಳ್ಳ ಬೇರೆ ವಿಚಾರ 91 ಏನು ಅವಕಾಶ ಒದಗಿ ಬಂದಿತ್ತು ಸೋನಿಯಾ ಗಾಂಧಿ ಅವರಿಗೆ ಅದನ್ನು ರಿಜೆಕ್ಟ್ ಮಾಡಿದ್ರು ಮತ್ತು ಗೈಡಿಂಗ್ ಫೋರ್ಸಾಗಿ ಕೆಲಸ ಮಾಡಿದ್ರು 98 ಸಹ ಅಂದರೆ ಸೀತಾರಾಮ್ ಕೇಸರಿಯವರನ್ನು ತೆಗೆಯೋವರೆಗೂ ಸಹ ಸೊ ಈ ಟೈಮ್ನ ಒಂದು ಕಾಂಗ್ರೆಸ್ ಪಕ್ಷ ಏನಿತ್ತು ಗೈಡಿಂಗ್ ಫೋರ್ಸಾಗಿ ಕೆಲಸ ಮಾಡೋದು ಕಾಂಗ್ರೆಸ್ಗೆ ಅಥವಾ ಪಿ ವಿ ನರಸಿಂಹರಾವ್ ಅವರಿಗೆ ಮತ್ತು ಬೇರೆಯವರಿಗೆ ರಿಫ್ಟ್ ಬಂದಾಗ ಸೋನಿಯಾ ಗಾಂಧಿ ಅವರ ಹತ್ರ ಹೋಗಿ ಹೇಳ್ತಕ್ಕಂಥದ್ದು ಸೋನಿಯಾ ಗಾಂಧಿ ಅವರು ಅದಕ್ಕೊಂದು ಸೊಲ್ಯೂಷನ್ ಕೊಡ್ತಕ್ಕಂಥದ್ದು ಈ ಕೆಲಸನ ಮುಂದೆ ಮಾಡಿದ್ರೆ ಪ್ರಾಬಲಿ ಸರಿ ಹೋಗ್ಬಹುದೇನೋ ಸೊ ಯಾಕೆಂದರೆ ಒಂದು ಆಲ್ಟರ್ನೇಟಿವ್ ಅಂತೂ ಬೇಕೇ ಬೇಕು ಅಪೋಸಿಷನ್ ಅಂತೂ ಬೇಕೇ ಬೇಕು ಅಥವಾ ಅವರೇ ನಾಳೆ ಅಧಿಕಾರಕ್ಕೆ ಬಂದರೂ ಸಹ ಒಂದು ಗೈಡಿಂಗ್ ಫೋರ್ಸ್ ಬೇಕು ಎಲ್ಲರೂ ಸ್ವಾರ್ಥಿಗಳಾಗಬಾರ್ದು ಸೊ ಒಂದಷ್ಟು ಜನ ಮನೆಯಲ್ಲಿ ಎಲ್ಲ ಅನುಭವಿಸಿ ಕೂತ್ಕೊಂಡಿರ್ತಕ್ಕಂಥವ್ರು ಒಂದಷ್ಟು ಜನ ಬೇಕು ನಮ್ಮಲ್ಲಿ ಅಜ್ಜ ಇದ್ದಾಗ ನಮ್ಮ ಮನೆ ನಡೆಯತಕ್ಕಂಥ ಪರಿಸ್ಥಿತಿನೇ ಬೇರೆ ನಾನೇ ನಡೆಸ್ತಿದ್ದಾಗ ಮನೆ ಪರಿಸ್ಥಿತಿ ಬೇರೆ ಸೊ ಇಲ್ಲ ನನ್ನ ಪ್ರಕಾರ ಇಟ್ ಈಸ್ ಅನ್ ಎಂಡ್ ಗೇಮ್ ಫಾರ್ ಕಾಂಗ್ರೆಸ್ ಈವನ್ ದೋ ದರ್ ಸಕ್ಸಸ್ ಮೇ ಬಿ ಲಿಮಿಟೆಡ್ ಐ ಆಮ್ ನಾಟ್ ಸೇಯಿಂಗ್ ದಟ್ ಕಾಂಗ್ರೆಸ್ ಸಕ್ಸಸ್ ಸಿಗಲ್ಲ ಅಂತೇಳಿ ಕಾಂಗ್ರೆಸ್ ಸಕ್ಸಸ್ ಮೇ ಬಿ ಲಿಮಿಟೆಡ್ ಆ್ಯಂಡ್ ಕಾಂಗ್ರೆಸ್ ಡೇಸ್ ಆರ್ ಕೌಂಟಬಲ್ ಯಾಕೆ ಅಂತಂದರೆ ಏನಾಗಿದೆ ಕಾಂಗ್ರೆಸ್ಗೆ ಒಂದು ಬ್ಯಾಕ್ಗ್ರೌಂಡ್ ಕೆಲಸ ಮಾಡ್ತಕ್ಕಂಥವ್ರು ಕಡಿಮೆ ಆಗಿದ್ದಾರೆ ಎಲ್ಲರೂ ಫ್ರಂಟಲ್ಲಿ ಕೆಲಸ ಮಾಡಬೇಕು ಅಂತಾರೆ ಆಮೇಲೆ ಒಂದು BJPಯ ನಿಜವಾದ ಸಿದ್ಧಾಂತ ಏನಿದೆ ರಾಷ್ಟ್ರವಾದ ಸಿದ್ಧಾಂತ ಅಂತಹ ಒಂದು ಸಿದ್ಧಾಂತನ ಕಾಂಗ್ರೆಸ್ ಅಥವಾ ಬೇರೆ ಪಕ್ಷಗಳಲ್ಲಿ ಕಾಣಿಸ್ತಾ ಇಲ್ಲ